dalam MM Wong. ಸೊ ಎಲ್ಲ ರೋಡ್ ರೋಡ್ ಒಳಗೆ ಇಳಿದು ಬಿಟ್ಟಿದ್ದೀರಾ ಸರಿ ನೀವು ಪ್ರತಿಯೊಂದು ಎಲಿಮೆಂಟ್ಗೆ ಒಂದೊಂದು ಮಂತ್ರ ಇದೆ ಪ್ರತಿಯೊಂದು ಚಕ್ರಗಳಿಗೆ ಒಂದೊಂದು ಮಂತ್ರ ಇದೆ ಯಾವ ಚಕ್ರಕ್ಕೆ ಯಾವ ಮಂತ್ರ ಹೋಲಿಕೆ ಉಂಟು ಆ ಹೋಲಿಕೆ ಇರುವ ಮಂತ್ರ ಆ ಪಂಚಭೂತಕ್ಕೆ ಸಂಬಂಧಪಟ್ಟಿರುತ್ತೆ ಈ ಕುಂಡಲಿನಿ ಚಕ್ರಧ್ಯಾನ ಮಾಡಬೇಕು ಅಂತಂದರೆ ಹಲವಾರು ಧ್ಯಾನಗಳಿದೆ ಚಕ್ರಧ್ಯಾನ ಬಣ್ಣದಿಂದ ಮಾಡ್ಬೋದು ಆಕಾರದಿಂದ ಮಾಡ್ಬೋದು ಶಬ್ದದಿಂದ ಮಾಡ್ಬೋದು ಅದೇ ಶಬ್ದ ಅಂದರೆ ಮಂತ್ರ ಬೀಜ ಮಂತ್ರ ಸೊ ಹಾಗೆ ಅರ್ಥ ಎಲಿಮೆಂಟಿಗೆ ಲಮ್ಮು ವಾಟರ್ ಎಲಿಮೆಂಟಿಗೆ ರಮ್ಮು ವಾಟರ್ ಎಲಿಮೆಂಟಿಗೆ ವಮ್ಮು ಲಂ ವಂ ರಂ ಯಂ ಹಂ ಓಂ ಎಲಿಮೆಂಟು ಸೀರಿಯಲ್ ಆಗಿ ಬರಬೇಕು ಅರ್ಥ ಆದ ಮೇಲೆ ವಾಟರು ವಾಟರ್ ಆದಮೇಲೆ ಫೈರು ಫೈರ್ ಆದಮೇಲೆ ಸ್ಪೇಸು ಸಾರಿ ಏರು ಏರ್ ಆದಮೇಲೆ ಸ್ಪೇಸ್ ಮಂತ್ರವು ಹಂಗೆ ಹೇಗೆ ನೀವು ಚಕ್ರಕ್ಕೆ ಮಂತ್ರ ಹಾಕ್ತೀರಾ ಅದೇ ರೀತಿ ಎಲಿಮೆಂಟಿಗೂ ಸೇಮ್ ಸೊ ಎರಡು ಹೋಲಿಕೆ ಇದೆ ಇದು ಯಾತಕ್ಕೆ ಇದು ಮಂತ್ರ ಕೊಟ್ಟಿದ್ದಾರೆ ಅಂತಂದರೆ ಧ್ಯಾನ ಮಾಡೋಕ್ಕೆ ಸ್ವರಯೋಗದ ಧ್ಯಾನ ಅಂತ ಒಂದಿದೆ ಅದು ಚಕ್ರ ಧ್ಯಾನವನ್ನೇ ಸ್ವರಯೋಗ ಧ್ಯಾನ ಬೇರೇನೂ ಇಲ್ಲ ಕುಂಡಲಿನಿ ಕ್ರಿಯಾಯೋಗದ ಧ್ಯಾನವೇ ಸ್ವರಯೋಗದ ಧ್ಯಾನ ನಿಮ್ಗೆ ಯಾವಾಗಲೇ ಹೇಳಿದೆ ರಾಜಯೋಗ ಕುಂಡಲಿನಿ ಬರಬೇಕು ಸ್ವರಯೋಗ ಕುಂಡಲಿನಿ ಬರಬೇಕು ವಾಸಿಯೋಗ ಕುಂಡಲಿನಿ ಬರಬೇಕು ಹತಯೋಗ ಕುಂಡಲಿನಿ ಬರಬೇಕು ಕುಂಡಲಿನಿಯನ್ನು ಹೊರಗೆ ತೆಗೆಸಿ ಭಗವಂತನ ಜೊತೆಗೆ ಸೇರಿಸೋದೇ ಯೋಗ ಅಭ್ಯಾಸದ ಮೂಲ